ಆತ್ಮೀಯ ವಿದ್ಯಾರ್ಥಿಗಳೇ, ಬಿ ಎ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ಎಲ್ಲ ನಮ್ಮ ಆತ್ಮೀಯ ಸ್ಪರ್ಧಾಳುಗಳ ಕಲಿಕೆಗೆ ಅನುಗುಣವಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರುವ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ಉಭಯರಿಗೂ ಅನುಕೂಲವಾಗುವಂತಹ ಭಾರತ ಸಂವಿಧಾನದ ಪರಿಚಯವನ್ನು ಇವತ್ತು ನಾನು ಮಾಡಿಸಿಕೊಡ್ತಾ ಇದ್ದೀನಿ. ನಾನು ನಿಮ್ಮ ಹನುಮಂತಪ್ಪ ಎನ್, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ. ಹಾಗಾದ್ರೆ ನೋಡಿಕೊಳ್ಳೋಣ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು. ಭಾರತದಲ್ಲಿ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಒಂದು ಐತಿಹಾಸಿಕ ಮತ್ತು ಲಿಖಿತವಾದಂಥ ಒಂದು ದಾಖಲೆಯಾಗಿದೆ. ಭಾರತದಲ್ಲಿ ಬ್ರಿಟಿಷರ ಆಗಮನದ ನಂತರವಾಗಿ ಅವರು ಲಿಖಿತವಾಗಿ ಬರೆದಂಥ ಮೊದಲನೇ ಒಂದು ಆ್ಯಕ್ಟ್ ಅಥವಾ ಕಾಯಿದೆ ಅಧಿನಿಯಮವೇ ರೆಗ್ಯುಲೇಟಿಂಗ್ ಆ್ಯಕ್ಟ್. ಮುಂದೆ ಈ ಆ್ಯಕ್ಟಿನ ಕೆಳಗಡೆ ಅವರು ತಮ್ಮ ವ್ಯಾಪಾರ ಮತ್ತು ಆಡಳಿತವನ್ನು ಆರಂಭಿಸಿ ರಾಬರ್ಟ್ ಕ್ಲೈವ್ ಅಂತ ಒಬ್ಬ ವ್ಯಕ್ತಿ ಬಂಗಾಳದಲ್ಲಿ ಜಾರಿಗೆ ತಂದಂಥ ದ್ವಿಮುಖ ಸರ್ಕಾರವನ್ನು ರದ್ದುಗೊಳಿಸ್ತಾನೆ. ಏನು ಪ್ರಾಂತೀಯ ಸರ್ಕಾರ ಮತ್ತು ಕೇಂದ್ರೀಯ ಸರ್ಕಾರ ಎಂಬ ಆಡಳಿತ ವ್ಯವಸ್ಥೆಯನ್ನು ಅವನು ರದ್ದುಗೊಳಿಸ್ತಾನೆ. ನಂತರವಾಗಿ ಮುಂದೆ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತರಲಿಕ್ಕಾಗಿ ವ್ಯಾಪಾರದೊಂದಿಗೆ ಆಡಳಿತವನ್ನು ವಿಸ್ತರಿಸಲ್ಪಟ್ಟಂಥ ಬ್ರಿಟಿಷರು ಬಂಗಾಳದಲ್ಲಿ ಗವರ್ನರ್ ಜನರಲ್ ಹುದ್ದೆಯನ್ನು ಸೃಷ್ಟಿ ಮಾಡಿ ಅದನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಂಬುದಾಗಿ ಕರೀತಾರೆ. ಮೊದಲನೇ ಬಾರಿಗೆ ಆಡಳಿತವನ್ನು ಆರಂಭಿಸಲ್ಪಟ್ಟಂಥ ಬ್ರಿಟಿಷರು ವಾರನ್ ಹೇಸ್ಟಿಂಗ್ಸ್ ಅವರನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಗುತ್ತೆ. ಇದರಿಂದ ನಮಗೇನು ಅರ್ಥ ಆಗ್ತಾ ಇದೆ, ಅವರು ನಿಧಾನಕ್ಕೆ ತಮ್ಮ ಆಡಳಿತವನ್ನು ಭಾರತದಲ್ಲಿ ಹರಡುತ್ತಾ ಹತೋಟಿಗೆ ತೆಗೆದುಕೊಂಡು ಈ ದೇಶವನ್ನು ಆಳ್ಬೇಕೆಂಬ ಉದ್ದೇಶವನ್ನು ಅವರು ಹೊಂದಲಿಕ್ಕೆ ಆರಂಭಿಸಿದರು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಮುಂದೆ ಕಲ್ಕತ್ತಾದ ಪೋರ್ಟ್ ವಿಲಿಯಮ್ಮಲ್ಲಿ 1774 ಸುಪ್ರೀಂ ಕೋರ್ಟನ್ನು ಸಹ ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಮುಂದೆ ನಾವು ನೋಡ್ತಾ ಇದ್ವಿ 1813 ಚಾರ್ಟರ್ ಕಾಯ್ದೆಯನ್ನು ಅವರು ಜಾರಿಗೆ ತರ್ತಾರೆ. ಈ ಕಾಯ್ದೆಯ ಮೂಲಕವಾಗಿ ಇಡೀ ಬ್ರಿಟಿಷ್ ಇಂಡಿಯಾದ ಸಾಮ್ರಾಜ್ಯಗಳನ್ನು ತಮ್ಮ ಸಾರ್ವಭೌಮಕ್ಕೆ ಒಳಪಡಿಸಿಕೊಳ್ತಾರೆ. ಸಣ್ಣ ಸಣ್ಣ ಸಾಮಂತ ಅರಸರುಗಳಿಗೆ ಸಹಾಯವನ್ನು ಮಾಡುತ್ತಾ ಮತ್ತು ಅವರಿಗೆ ಆಶ ಆಮಿಷನ್ನು ಕೊಟ್ಟು ಇಡೀ ದೇಶವನ್ನು ಆಡಳಿತಕ್ಕೆ ಒಳಪಡಿಸ್ತಾರೆ. ಇದು ನಾವು ತಿಳ್ಕೊಳ್ಬೇಕಾದಂಥ ಪ್ರಮುಖವಾದಂಥ ಒಂದು ಅಂಶ. ಇನ್ನು ಈ ಕಾಯ್ದೆಯ ಮತ್ತೊಂದು ವಿಶೇಷತೆ ಏನಂತಂದರೆ, ಭಾರತದಲ್ಲಿ ಕೇವಲ ಆಡಳಿತವನ್ನು ಮಾಡದೆ ಭಾರತೀಯರ ಶಿಕ್ಷಣಕ್ಕಾಗಿ ಥಾಮಸ್ ಮೆಕಾಲೆ ಅವರ ವರದಿಗೆ ಅನುಗುಣವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಅವರು ಶಿಫಾರಸು ಮಾಡ್ತಾರೆ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಅದನ್ನು ಜಾರಿಗೊಳಿಸ್ತಾನೆ. ಹೀಗಾಗಿ ಇಂಗ್ಲಿಷ್ ಶಿಕ್ಷಣ ಅನ್ನೋದು 1854 ಥಾಮಸ್ ಮೆಕಾಲೆ ವರದಿ ಅನುಸಾರವಾಗಿ ಭಾರತದಲ್ಲಿ ಆರಂಭವಾಗುತ್ತೆ. ಇದಕ್ಕಾಗಿ ಅವರು 100,000 ರೂಪಾಯಿಗಳ ಹಣವನ್ನು ಸಹ ಖರ್ಚು ಮಾಡೋಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಮುಂದೆ 1833 ಚಾರ್ಟರ್ ಆ್ಯಕ್ಟ್ ಬರುತ್ತವೆ. ಇದರ ಪ್ರಮುಖವಾದ ಲಕ್ಷಣ ನೋಡಿಕೊಳ್ಳೋಣ. ಯಾವಾಗ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂತು, ಒಂದೊಂದೇ ಹೊಸ ಹೊಸ ಕಾಯ್ದೆಗಳನ್ನು ಮತ್ತು ಅಧಿನಿಯಮಗಳನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಈ ಕಾಯ್ದೆ ಪ್ರಕಾರವಾಗಿ ಇಡೀ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವು ಭಾರತದಲ್ಲಿ ವ್ಯಾಪಾರ ವಾಣಿಜ್ಯವನ್ನು ಸ್ಥಗಿತಗೊಳಿಸ್ತು. ಸಾಕು, ವ್ಯಾಪಾರ ಮಾಡಿದ್ದು, ಲಾಭ ಗಳಿಸಿದ್ದು, ಇನ್ನು ನಾವು ಆಡಳಿತವನ್ನು ಮಾಡಬೇಕು, ಇವರ ಮೇಲೆ ದೊರೆತನ ಮಾಡಬೇಕೆಂಬುದಾಗಿ ಆಡಳಿತಕ್ಕೆ ಇವರು ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ, ವ್ಯಾಪಾರದ ಉದ್ದೇಶ ಇಟ್ಟುಕೊಂಡು ಬಂದಂಥ ಆಂಗ್ಲರು
ಕಾಲಕ್ರಮೇಣ ಭಾರತದ ಜನರ ಸಹಕಾರದೊಂದಿಗೆ ಕೆಲವರ ಕುತಂತ್ರದ ಆಡಳಿತವನ್ನು ಪರಿಗಣಿಸಿ ಅವರು ಆಡಳಿತವನ್ನು ನಿಧಾನಕ್ಕೆ ವಿಸ್ತರಿಸ್ತಾರೆ. ಮುಂದೆ ಏನು ಮಾಡ್ತಾರೆ, ತಮ್ಮ ಆಡಳಿತವನ್ನು ಏನು ಪಶ್ಚಿಮ ಬಂಗಾಳದ ಹೂಗ್ಲಿ ನದಿಯ ಸೂರತ್ ಇಷ್ಟಕ್ಕೆ ಸೀಮಿತವಾಗಲ್ಪಟ್ಟಂಥ ಆಡಳಿತವನ್ನು ಇವರು ದೇಶದಾದ್ಯಂತ ವಿಸ್ತರಣೆ ಮಾಡಿ ಬಂಗಾಳದ ಗವರ್ನರ್ ಜನರಲ್ ಎಂಬ ಹುದ್ದೆಯನ್ನು ಮುಂದೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಭಾರತವನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಂಡು ಭಾರತ ಗವರ್ನರ್ ಜನರಲ್ ಎಂಬ ಹುದ್ದೆಯನ್ನು ಇವರು ನಾಮಕರಣ ಮಾಡ್ತಾರೆ. ಅಲ್ಲಿಗೆ ಒಂದು ಅರ್ಥ ಇತ್ತು, ಇವರು ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ದಿನಗಳು ಮತ್ತು ವರ್ಷಗಳು ಕಳೆದಂತೆ ತಮ್ಮ ಸಾಮ್ರಾಜ್ಯವನ್ನು ಇಡೀ ದೇಶದ ಉದ್ದಗಲಕ್ಕೆ ವಿಸ್ತರಿಸಿದರು. ಮುಂದೆ ಏನು ಮಾಡ್ತಾರೆ, ಲಾರ್ಡ್ ವಿಲಿಯಂ ಬೆಂಟಿಂಗನನ್ನು ಭಾರತದ ಮೊದಲನೇ ಗವರ್ನರ್ ಆಗಿ ನೇಮಕ ಮಾಡ್ತಾರೆ. ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ದ ಲಾರ್ಡ್ ವಿಲಿಯಂ ಬೆಂಟಿಂಗ್. ನಂತರ ನೋಡ್ತಾ ಇದ್ವಿ, ಮುಂದೆ 1858 ಭಾರತ ಸರ್ಕಾರದ ಒಂದು ಅಧಿನಿಯಮವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಇದನ್ನೇನಂತ ಕರಿತೀವಪ್ಪ ಅಂತಂದರೆ ಕ್ವೀನ್ ಪ್ರೊಕ್ಲಮೇಷನ್ ಅಂತ ಕರಿತೀವಿ, ರಾಣಿಯ ಉದ್ಘೋಷಣೆ. ನಿಮಗೆ ಗಮನಿಸಬೇಕು, ಈಗ ಇವರು 1763 ಆ್ಯಕ್ಟಿನಿಂದ ಹಿಡ್ಕೊಂಡು 1833 ಆ್ಯಕ್ಟ್ವರೆಗೆ ಹಲವಾರು ರೀತಿಯ ಚಾರ್ಟರ್ ಆ್ಯಕ್ಟ್ಗಳನ್ನು ಜಾರಿಗೆ ತಂದಾಗ ಅಂತಿಮವಾಗಿ 1857 ಭಾರತದಲ್ಲಿ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಗುತ್ತೆ. ಅದು ಉತ್ತರ ಭಾರತದ ಝಾನ್ಸಿ ಕಾನ್ಪುರ, ಉತ್ತರ ಪ್ರದೇಶದ ಮೀರತ್ನಲ್ಲಿ ಆರಂಭವಾಗಲ್ಪಟ್ಟಂಥ ಒಂದು ದಂಗೆ. ಮೀರತ್ನ ಬ್ಯಾರಕ್ಪುರದಲ್ಲಿ ಈ ಸಶಸ್ತ್ರ ಪಡೆಯ ಕಮಾಂಡರ್ಗಳಿಗೆ ಏನು ಹಂದಿಯ ಮತ್ತು ಕೊಬ್ಬಿನ ಕೊಬ್ಬನ್ನು ಸವಿರಿದ ತೋಟಗಳನ್ನು ಬಳಸಬೇಕೆಂಬುದಾಗಿ ಇಂಗ್ಲಿಷರು ಆರ್ಡರ್ ಮಾಡಿದಾಗ ಅದನ್ನು ಪ್ರತಿಭಟಿಸಿ ಭಾರತೀಯ ಧಾರ್ಮಿಕ ಚಿಂತನೆಗಳಿಗೆ ವಿರುದ್ಧವಾಗಿದೆ ಎಂಬುದಾಗಿ ಪ್ರತಿಭಟಿಸಿ ಆಗ ಅಲ್ಲಿ 1857 ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಗುತ್ತೆ. ಮಂಗಳ್ ಪಾಂಡೆ ಇತರೆಲ್ಲ ಯೋ ವೀರರು ಸ್ವಾತಂತ್ರ್ಯದ ಕಹಳೆಯನ್ನು ಓದ್ತಾರೆ. ಆದರೆ ದುರದೃಷ್ಟವಶತ್ತು ಆ ಒಂದು ಈ ಹೋರಾಟ ಅನ್ನೋದು ಉತ್ತರ ಭಾರತಕ್ಕೆ ಸೀಮಿತವಾಗಿತ್ತು. ಒಂದು ವೇಳೆ ಅದೇನೋ ದಕ್ಷಿಣ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತಕ್ಕೆ ಇದು ವ್ಯಾಪರಿಸಿಕೊಂಡಿದ್ರೆ ನಿಜವಾಗಲೂ 1857 ಭಾರತ ಸ್ವತಂತ್ರ ಗಳಿಸುತ್ತೆ ಎಂಬ ಒಂದು ಅನಿಸಿಕೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಎನಿಹೌ, ಈಗ 1857 ಒಂದು ಹೋರಾಟ ಮುಗಿದ ನಂತರವಾಗಿ ಬ್ರಿಟಿಷರಿಗೆ ಒಂದು ಅರ್ಥ ಆಗಿತ್ತಂದರೆ ಇನ್ನೂ ಆಡಳಿತ ಅಷ್ಟು ಸುಲಭ ಆಗೋದಿಲ್ಲ, ಆಡಳಿತವನ್ನು ಮಾಡಬೇಕಂದ್ರೆ ನಾವು ಸಟನ್ ಚೇಂಜಸ್ಸನ್ನು ಮಾಡಬೇಕೆಂಬುದಾಗಿ ಹೇಳ್ಕೊಂಡು ಇಲ್ಲಿ ಕೂತ್ಕೊಂಡು ಆಡಳಿತ ಮಾಡೋದು ಬೇಡ ಅಂತ ಹೇಳಿ ಇಡೀ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಬ್ರಿಟನ್ನಿನ ರಾಣಿಗೆ ವರ್ಗಾವಣೆ ಮಾಡ್ತಾರೆ. ಹಾಗಾಗಿ ರಾಣಿ ಹೇಳಿದ್ದೇ ವೇದವಾಕ್ಯವಾಯಿತು, ಆಕೆ ಮಾಡಿದ್ದೇ ಶಾಸನವಾಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. 1858 ಈ ಒಂದು ಕಾಯ್ದೆ ಮುಂದೆ ಗವರ್ನರ್ ಜನರಲ್ ಹುದ್ದೆಯನ್ನು ರದ್ದುಗೊಳಿಸಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್, ಅದಾದ ನಂತರ ಗವರ್ನರ್ ಜನರಲ್ ಆಫ್ ಇಂಡಿಯಾ ಈ ಹುದ್ದೆಗಳನ್ನು ರದ್ದುಗೊಳಿಸಿ ಮೊಟ್ಟ ಮೊದಲ ಬಾರಿಗೆ ವೈಸ್ರಾಯ್ ಹುದ್ದೆಗಳನ್ನು ಸೃಜನೆ ಮಾಡಲಾಯಿತು. ಹಾಗಾಗಿ ಲಾರ್ಡ್ ಕ್ಯಾನಿಂಗ್ ಅನ್ನು ಬ್ರಿಟನ್ನಿನ ರಾಣಿಯ ನೇರ ಪ್ರತಿನಿಧಿಯಾಗಿ ಭಾರತದಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭಿಸಿದ. ಇದುವರೆಗಿದ್ದಂತಹ ಗವರ್ನರ್ಗಳ ಆಡಳಿತ ಮುಕ್ತಾಯವಾಯಿತು, ಯಾವುದೇ ಗವರ್ನರು ಸ್ವಯಂ ಆಗಿ ಆಡಳಿತ ನಡೆಸಲಿಕ್ಕೆ ಆ ರಾಣಿಗೆ ಅವಕಾಶ ಕೊಡದೆ ರಾಣಿ ತನ್ನ ಪ್ರತಿನಿಧಿಯಾಗಿ ಮೊದಲನೇ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ಅನ್ನು ಭಾರತಕ್ಕೆ ಕಳಿಸಿಕೊಡ್ತಾಳೆ. ಹಾಗಾಗಿ ಈ ಒಂದು ವಿಷಯವನ್ನು ಅಥವಾ ಈ ಒಂದು ಕಾರ್ಯವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂಬುದಾಗಿ ಕರೆಯುತ್ತೀವಿ. ಮುಂದೆ ಈ ಕಾಯ್ದೆ ಇನ್ನೊಂದು ಒಂದು ಪ್ರಮುಖವಾದ ಲಕ್ಷಣ ಏನಂತಂತಂದರೆ ನಾಗರಿಕ ಸೇವೆಯನ್ನು ಸಿವಿಲ್ ಸರ್ವಿಸನ್ನು ಇಂಡಿಯನ್ ಸಿವಿಲ್ ಸರ್ವಿಸ್ ಎಂಬುದಾಗಿ ನಾಮಕರಣ ಮಾಡಿಬಿಡ್ತಾರೆ. ಅದುವರೆಗೆ ಕೇವಲ ಅದೊಂದು ಬ್ರಿಟಿಷರ ಆಧಿಪತ್ಯಕ್ಕೆ ಸಂಬಂಧಪಟ್ಟಂಥ ಆಡಳಿತವಾಗಿತ್ತು, ಕೆಲವರಿಗೆ ಮಾತ್ರ ಅವಕಾಶವಿತ್ತು. ಆದರೆ ಇದನ್ನು ಇಂಡಿಯನ್ ಸಿವಿಲ್ ಸರ್ವಿಸ್ ಎಂಬುದಾಗಿ ನಾಮಕರಣ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಅರ್ಹತೆ ಉಳ್ಳವರನ್ನು
ನೇರ ನೇಮಕಾತಿ ಮಾಡಿಕೊಳ್ಳೋದನ್ನು ಆರಂಭಿಸ್ತಾರೆ. ಆದರೆ ವಿಶೇಷತೆ ಏನಪ್ಪ ಅಂದರೆ, ಈ ಸಿ ಇ ಟಿ ಎಕ್ಸಾಮ್ಗಳು ಅಂದಿನ ಲಂಡನ್ನಲ್ಲಿ ನಡೆಸಬೇಕಾಗಿತ್ತು. ಆಗ ಅನೇಕ ಪ್ರತಿಭಾವಂತರು ಅಷ್ಟು ದೂರ ಹೋಗಿ ತಾವು ಎಕ್ಸಾಮ್ ಬರಲಿಕ್ಕೆ ವಂಚಿತರಾದರು. ಕೇವಲ ಶ್ರೀಮಂತರಿಗೆ ಮಾತ್ರ ಇದು ಅವಕಾಶವನ್ನು ದೊರಕಿಸಿಕೊಟ್ಟಿತು ಎಂಬುದಾಗಿ ನಾವು ರಾಜಕೀಯ ಚಿಂತಕರು ಇದನ್ನು ವಿಶ್ಲೇಷಿಸಲ್ಪಟ್ಟಿದ್ದಾರೆ. ಮುಂದೆ 1861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಜಾರಿಗೆ ಬರುತ್ತೆ. ಈ ಆ್ಯಕ್ಟಲ್ಲಿ ಮೊಟ್ಟ ಮೊದಲ ಭಾರತಕ್ಕೆ ವೈಸ್ರಾಯ್ ಮಂಡಳಿ ಎಂಬುದಾಗಿ ಏನು ರಾಣಿ ಸ್ಥಾಪನೆ ಮಾಡಿದ್ದಲ್ಲ, ಆ ವೈಸ್ರಾಯ್ ಮಂಡಳಿಯಲ್ಲಿ ಕಾರ್ಯಕಾರಿ ಮಂಡಳಿಯಲ್ಲಿ ಯಾವ ಭಾರತೀಯರಿಗೂ ಅವಕಾಶವಿರಲಿಲ್ಲ. ಹಾಗಾಗಿಯೇ ಈ ಕಾಯ್ದೆಯಲ್ಲಿ ಬನಾರಸ್ಸಿನ ಅರಸನಿಗೆ, ಪಟಿಯಾಲದ ಮಹಾರಾಜನಿಗೆ, ಸರ್ ದಿನಕರ್ ಎಂಬ ಮೂರು ಜನರಿಗೆ ಈ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯೊಳಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ನೀಡಲಾಯಿತು. ಇದು ಒಂದು ರೀತಿಯ ಭಾರತೀಯರು ಮಂಡಳಿ ಒಳಗೆ ಪ್ರವೇಶ ಮಾಡೋದು ಒಂದು ಆಶಾದಾಯಕವಾದ ವಾತಾವರಣ. ಮುಂದೆ 1862 ಬಂಗಾಳದಲ್ಲಿ